हलो मक्कले नमस्ते एल्लरू हेगिद्दीरि संतोषवागिद्दीरा चेन्नागिद्दीरा निवेल्ल खुशियागि इद्दीरल्वा सरि ईग कळेद तरगतियल्लि नीवु ओंदरिंद ऐदरवरेगे ओद्लिक्के बरीलिक्के एल्ल कल्तिद्दीरल्वा हा हौदु निमगे सरियागि नीवु ಒಂದು ಎರಡು ಮೂರು ನಾಲ್ಕು ಐದರವರೆಗೆ ಚೆನ್ನಾಗಿ ಕಲ್ತಿದ್ದೀರಿ ಅಲ್ವಾ ಹೌದು ಈಗ ನಿಮಗೆ ಹಾಡು ಇಷ್ಟ ಅಲ್ವಾ ಹಾಡು ಹಾ ಟೀಚರ್ ಇವತ್ತೊಂದು ಹಾಡಿನೊಂದಿಗೆ ಬಂದಿದ್ದಾರೆ ಒಂದು ಹಾಡು ಗೊತ್ತಾಯ್ತಾ ಫಸ್ಟಿಗೆ ಟೀಚರು ಹಾಡನ್ನು ಹೇಳ್ತಾನೆ ಹಾಡುವುದಿಲ್ಲ ಹಾಡನ್ನು ಹೇಳ್ತೇನೆ ಆಯ್ತಾ ಹಾಂ ಗೊತ್ತಾಯ್ತಲ್ವಾ ಹಾಡನ್ನು ನಾನು ಹೇಳ್ತೇನೆ ಓಕೆ ರೆಡಿಯಾಗಿ ಮೊದಲು ಹಾಡನ್ನು ಹೇಳುವಾಗ ನೀವು ಕೇಳ್ಕೊಳ್ಳಿ ಏನಪ್ಪ ಹೇಳೋದು ಹೇಗೆ ಹಾಡು ಹಾಡೋದು ಅಂತ ನಿಮಗೆ ಅದನ್ನು ಹೇಳುವಾಗ ಗೊತ್ತಾಗ್ತದೆ ಆಮೇಲೆ ಟೀಚರ್ ಹಾಡುವಾಗ ನೀವು ಒಟ್ಟಿಗೆ ಹಾಡಿದರೆ ಆಯಿತು ಸರಿಯಾ ಓಕೆ ನೋಡಿ ಒಂದೆಂದು ಹೇಳುವಾಗ ಒಂದೆಂದು ತೋರಿಸಬೇಕು ಹೇಗೆ ಒಂದೆಂದು ಹೇಳುವಾಗ ಒಂದೆಂದು ತೋರಿಸಬೇಕು ಎರಡೆಂದು ಹೇಳುವಾಗ ಎರಡು ಕೈ ಎತ್ತಬೇಕು ಎರಡೆಂದು ಹೇಳುವಾಗ ಎರಡು ಕೈ ಎತ್ತಬೇಕು ಮೂರೆಂದು ಹೇಳುವಾಗ ಏನು ಮೂರೆಂದು ಹೇಳುವಾಗ ಮೂರು ಸಲ ಹಾರಬೇಕು ಏನೋ ಮೂರೆಂದು ಹೇಳುವಾಗ ಮೂರು ಸಲ ಹಾರಬೇಕು ನಾಲ್ಕೆಂದು ಹೇಳುವಾಗ ನಾಲ್ಕು ಬೆರಳು ತೋರಿಸಬೇಕು ನಾಲ್ಕೆಂದು ಹೇಳುವಾಗ ನಾಲ್ಕು ಬೆರಳು ತೋರಿಸಬೇಕು ಐದೆಂದು ಹೇಳುವಾಗ ಏನಾಗಿರ್ಬೋದು ಐದೆಂದು ಹೇಳುವಾಗ ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ತಟ್ಟಬೇಕು ಆಯ್ತಾ ಗೊತ್ತಾಯ್ತಾ ಹೇಗೆ ಅಂತ ಗೊತ್ತಾಯ್ತಲ್ವಾ ಸರಿ ಎಲ್ಲರೂ ರೆಡಿಯಾಗಿ ನಿಂತ್ಕೊಳ್ತೀರಾ ಮಕ್ಕಳೇ ಎಲ್ಲರೂ ಕೂತಲಿಂದ ಒಮ್ಮೆ ಮೆಲ್ಲ ಎದ್ದೇಳಿ ನೋಡ ನಮಗೆ ಹಾರಲಿಕ್ಕೆಲ್ಲ ಉಂಟಲ್ವಾ ಮೂರು ಸಲ ಹಾಂ ಆಗ ಕೂತಲಿಂದ ಹೇಗೆ ಹಾರೋದು ಆಗಲಿಕ್ಕಿಲ್ಲ ಅಲ್ವಾ ಹ್ಞೂ ಹೌದು ಅದರಿಂದ ಎಲ್ಲರೊಮ್ಮೆ ಎದ್ದೇಳಿ ಎದ್ದೇಳಿ ಹಾಂ ಹುಷಾರು ಸರಿ ಈಗ ಹಾಡಾಡಲಿಕ್ಕೆ ಶುರು ಮಾಡುವ ನೋಡಿ ಒಂದೆಂದು ಹೇಳುವಾಗ ಒಂದೆಂದು ತೋರಿಸಬೇಕು ಹೇಳಿ ಒಂದೆಂದು ಹೇಳುವಾಗ ಒಂದೆಂದು ತೋರಿಸಬೇಕು ಮತ್ತೆ ಎರಡೆಂದು ಹೇಳುವಾಗ ಎರಡು ಕೈ ಎತ್ತಬೇಕು ಎರಡೆಂದು ಹೇಳುವಾಗ ಎರಡು ಕೈ ಎತ್ತಬೇಕು ಮೂರೆಂದು ಹೇಳುವಾಗ ಮೂರೆಂದು ಹೇಳುವಾಗ ಮೂರು ಸಲ ಹಾರಬೇಕು ಮೂರೆಂದು ಹೇಳುವಾಗ
ಮೂರು ಸಲ ಹಾರಬೇಕು ನಾಲ್ಕೆಂದು ಹೇಳುವಾಗ ನಾಲ್ಕೆಂದು ಹೇಳುವಾಗ ನಾಲ್ಕು ಬೆರಳು ತೋರಿಸಬೇಕು ನಾಲ್ಕೆಂದು ಹೇಳುವಾಗ ನಾಲ್ಕು ಬೆರಳು ತೋರಿಸಬೇಕು ಐದೆಂದು ಹೇಳುವಾಗ ಐದೆಂದು ಹೇಳುವಾಗ ಚಪ್ಪಾಳೆ ತಟ್ಟಬೇಕು ಐದೆಂದು ಹೇಳುವಾಗ ಚಪ್ಪಾಳೆ ತಟ್ಟಬೇಕು ಓಕೆ ಸರಿ ಗೊತ್ತಾಯ್ತಾ ಹಾ ಇನ್ನೊಮ್ಮೆ ಒಂದೇ ಸಲ ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಒಂದೆಂದು ಹೇಳುವಾಗ ಒಂದೆಂದು ತೋರಿಸಬೇಕು ಎರಡೆಂದು ಹೇಳುವಾಗ ಎರಡು ಕೈ ಎತ್ತಬೇಕು ಮೂರೆಂದು ಹೇಳುವಾಗ ಮೂರು ಸಲ ಹಾರಬೇಕು ನಾಲ್ಕೆಂದು ಹೇಳುವಾಗ ಏನು ನಾಲ್ಕು ಬೆರಳು ತೋರಿಸಬೇಕು ಐದೆಂದು ಹೇಳುವಾಗ ಐದೆಂದು ಹೇಳುವಾಗ ಚಪ್ಪಾಳೆ ತಟ್ಟಬೇಕು ಏ ಖುಷಿ ಆಯ್ತಾ ಒಳ್ಳೆದಿತ್ತಲ್ವಾ ಹಾ ನೀವು ಮತ್ತೆ ನೆನಪು ಮಾಡಿ ಮತ್ತೆ ಹಾಡಬೇಕು ನಿಮ್ಮ ಅಪ್ಪ ಅಮ್ಮನ ಇದ್ರು ಚಂದಕ್ಕೆ ಹಾಡಿ ತೋರಿಸಿ ಆಯ್ತಾ ಒಂದೆಂದು ಹೇಳುವಾಗ ಎರಡೆಂದು ಹೇಳುವಾಗ ಮೂರೆಂದು ಹೇಳುವಾಗ ನಾಲ್ಕೆಂದು ಹೇಳುವಾಗ ಐದೆಂದು ಹೇಳುವಾಗ ನಿಮ್ಮ ಅಪ್ಪ ಅಮ್ಮನ ಹತ್ರ ಆಗಿ ಹೇಳಿ ಕೇಳಿ ಒಂದೆಂದು ಹೇಳುವಾಗ ಆಗ ನೀವೆಲ್ಲ ಆ್ಯಕ್ಷನ್ ಮಾಡಿ ತೋರಿಸಿದ್ರೆ ಆಯಿತು ಹಾಂ ಆ್ಯಕ್ಷನ್ ಮಾಡಿ ತೋರಿಸಿ ಆಗ ನಿಮಗೆ ಹೇಗೆ ಮಾಡೋದು ಏನು ಅಂತೇಳಿ ಗೊತ್ತಾಗ್ತದೆ ಖುಷಿಯಾಗ್ತದೆ ಆಯ್ತಾ ಎಲ್ಲರೂ ಮಾಡ್ತೀರಲ್ವಾ ಮಾಡಿ ಆಯ್ತಾ ಸರಿ ಪದ್ಯ ಹೇಳಿ ಆಯ್ತಲ್ವಾ ಇನ್ನೇನು ಟೀಚರ್ ಒಂದು ಕತೆ ಹೇಳ ಕತೆ ಹೇಳ ಅಬ್ಬ ನಿಮಗೆಷ್ಟು ಗಮ್ಮತ್ತು ಪದ್ಯ ಆಯಿತು ಇನ್ನು ಕತೆ ಏನು ಕತೆ ಹಾಂ ಹೇಳುವಾ ಯಾರು ಹೇಳುದು ಹಾಂ ನಾನು ಹೇಳ್ತೇನೆ ಕತೆ ನಾನು ಹೇಳ್ತೇನೆ ಟೀಚರು ಹೇಳ್ತೇನೆ ಆಯಿತಾ ನೀವು ಕೇಳಲಿಕ್ಕೆ ರೆಡಿಯಾ ಕೇಳಲಿಕ್ಕೆ ತಯಾರಾಗಿದ್ದೀರಾ ಕತೆ ಇಷ್ಟ ಅಲ್ವಾ ಹಾಂ ಸರಿ ಹೇಳ್ತೇನೆ ಒಂದು ದೊಡ್ಡ ಕಾಡು ಒಂದು ದೊಡ್ಡ ಕಾಡು ಹಾಂ ಆ ಕಾಡಿನ ಹೆಸರು ಚಂಪಕವನ ಕಾಡಿನ ಹೆಸರು ಚಂಪಕವನ ಗೊತ್ತಾಯ್ತಾ ಹಾಂ ಕಾಡಿನ ಹೆಸರೇನು ಚಂಪಕವನ ಆ ಕಾಡಿನಲ್ಲಿ ಅನೇಕ ಜೀವಿಗಳಿದ್ದವು ಆ ಕಾಡಿನಲ್ಲಿ ತುಂಬ ಜೀವಿಗಳು ಇದ್ದವು ಯಾರೆಲ್ಲ ಆಗಿರ್ಬೋದು ಕಾಡಿನಲ್ಲಿರುವ ಜೀವಿಗಳು ಹಾಂ ಯಾರೆಲ್ಲ ಹೌದು ಹಾಂ ಕರಡಿದೆ ಜಿಂಕೆ ಇದೆ ಹುಲಿಗಳಿದೆ ಮತ್ತೆ ಹೇಳಿ ಹಾಂ ಜೀಬ್ರಾ ಜಿರಾಫೆ ಹಂದಿಗಳು ಹಾಂ ಹೇಳಿದರೆ ತುಂಬ ಇದೆ ಹಾಗೆಯೇ ಕಾಡಿನಲ್ಲಿ ತುಂಬ ಜೀವಿಗಳು ವಾಸಿಸ್ತಾ ಇದ್ದವು ಅವುಗಳಿಗೆ ಚಂಪಕವನ ಅಂದರೆ ಅಷ್ಟು ಇಷ್ಟ ಆಗಿತ್ತು ಎಲ್ಲರೂ ಖುಷಿಯಿಂದ ಆ ಕಾಡಿನಲ್ಲಿ ಜೀವಿಸ್ತಾ ಇದ್ದರು ಅದರಲ್ಲಿ ಮೊಲ ಇದೆ ಆಮೇಲೆ ಕಾಗೆ ಗಿಳಿ ಮತ್ತಾರು ಜಿಂಕೆ ಅಳಿಲು ಇವುಗಳೆಲ್ಲ ಗೆಳೆಯರು ಒಳ್ಳೆ ಗೆಳೆಯರು ಅವರೆಲ್ಲರೂ ಒಳ್ಳೆ ಗೆಳೆಯರು ಹೀಗಿರುವಾಗ ಅವರು ಸಂತೋಷವಾಗಿ ಕಾಡಿನಲ್ಲಿ ಜೀವಿಸ್ತಾ ಇದ್ರಲ್ವಾ ಹೀಗಿರುವಾಗ ಒಂದು ದಿನ ಆ ಕಾಡಿಗೆ ಒಂದು ಕ್ರೂರ ಸಿಂಹ ಬಂತು ಏನು ಬಂತು ಹಾಂ ಕ್ರೂರಿಯಾದ ಬಹಳ ಉಪದ್ರ ಮಾಡುವ ಹಾಂ ಒಂದು ಸಿಂಹ ಬಂತು ಆ ಸಿಂಹವನ್ನು ನೋಡಿದಾಗ ಅಲ್ಲಿರುವ ಪ್ರಾಣಿಗಳಿಗೆಲ್ಲ ಭಯಂಕರ ಹೆದರಿಕೆ ಆಯಿತು ಆ ಸಿಂಹವನ್ನು ನೋಡಿ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಜೀವಿಗಳಿಗೆಲ್ಲ ಹೆದರಿಕೆ ಯಾಕೆ ಅದು ಕ್ರೂರಿ ಅಲ್ವಾ ಉಪದ್ರವ ಮಾಡ್ತದೆ ಸಣ್ಣ ಪುಟ್ಟ ಜೀವಿಗಳಿಗೆ ಹೊಡೆದು ಬಡಿದು ಕೆಲವನ್ನೆಲ್ಲ ಕೊಲ್ತದೆ ತಿಂತದೆ
ಎಲ್ಲ ಮಾಡ್ತದೆ. ಆದ್ದರಿಂದ ಅಲ್ಲಿರೋಗಳಿಗೆಲ್ಲ ಹೆದರಿಕೆ ಶುರುವಾಯಿತು. ಹ್ಞೂ, ಗೊತ್ತಾಯ್ತಲ್ಲ, ಹಾಂ, ಅವುಗಳು ಆ ಸಿಂಹ ಎಲ್ಲಾದರೂ ಬರ್ತಾವ ಅಂತ ಕಾದು ಕಾದು ಹಾಗೆ ಕೂತ್ಕೊಂಡು ಆಟಾಡಲಿಕ್ಕೆ ಹೋಗುವಾಗ ಆಚೀಚೆ ನೋಡಿ ಆಟಾಡ್ತಾ ಇದ್ದವು. ಹೊರಗೆ ಹೋಗ್ಬೇಕಿದ್ರೆ ಆಚೀಚೆ ನೋಡಿ ಹೋಗ್ತಾ ಇದ್ದೆವು. ಸಿಂಹ ಬಂದರೆ ಹಾಂ ಉಪದ್ರವ ಮಾಡ್ತದೆ ಅಂತ ಅಲ್ವಾ. ಹಾಗೆ ಒಂದು ದಿನ ಏನಾಯಿತು, ಈ ಮೊಲ ನಾನು ಹೇಳಿದ್ದೆ ಅಲ್ವಾ, ಮೊಲಗಳಿಗೂ ಗೆಳೆಯರು ಇದ್ದಾರೆ. ಹಾಂ, ಮೊಲಗಳ ಗುಂಪು, ಒಂದು ಕಾಗೆಗಳ ಗುಂಪು, ಗಿಳಿಗಳ ಗುಂಪು, ಮತ್ತು ಜಿಂಕೆಗಳ ಗುಂಪು, ಆಮೇಲೆ ಒಂದು ಅಳಿಲು. ಇವರೆಲ್ಲ ಒಳ್ಳೆ ಗೆಳೆಯರು ಅಂತ ಹೇಳಿದ್ದೆ ಅಲ್ವಾ. ಅವರು ಒಂದು ಕಡೆ ಆಟಾಡ್ತಾ ಇದ್ರು, ಒಂದು ಕಡೆ ಆಟಾಡ್ತಾ ಇದ್ರು. ಬೊಬ್ಬೆ ಹಾಕಿ ಪದ್ಯ ಹೇಳಿ, ಈಗ ನಾನು ಹೇಳಿಕೊಟ್ಟ ಪದ್ಯ ಎಲ್ಲ ಉಂಟಲ್ವಾ, ಅದೇ ಪದ್ಯವನ್ನೆಲ್ಲ ಹೇಳಿ ಆಟಾಡ್ತಾ ಇದ್ರು. ಹಾಂ, ಆಟಾಡುವಾಗ ಪಕ್ಕನೆ ಏನಾಯ್ತು, ಒಂದು ಶಬ್ದ ಕೇಳಿತು. ಕರ್ರ್ ಅಂತ ಒಂದು ಶಬ್ದ ಕೇಳಿತು. ಗರ್ರ್, ಅಬ್ಬೋ, ಶಬ್ದ ಕೇಳಿದಾಗ ಅವರಿಗೆ ಗೊತ್ತಾಯ್ತು, ಏನೋ ಹಾ ಅಕ್ರೂರ ಸಿಂಹ ಬಂತು, ಇನ್ನೂ ನಮಗೆ ಆಟ ಆಡಲಿಕ್ಕೆ ಆಗಲಿಕ್ಕಿಲ್ಲ, ಏನು ಮಾಡೋದು ಅಂತ ಅವುಗಳಿಗೆ ಹೆದರಿಕೆ ಶುರುವಾಯಿತು. ನೋಡಬೇಕಿದ್ರೆ ಆ ಸಿಂಹ ಅಲ್ಲಿ ಬರ್ತಾ ಇತ್ತು, ಸಿಂಹ ಅಲ್ಲಿ ಬರ್ತಾ ಇತ್ತು. ಅದನ್ನು ನೋಡಿ ಈ ಜೀವಿಗಳಿಗೆ ನಾವಿಲ್ಲಿಂದ ಇನ್ನು ಓಡಿ ಹೋಗುವ ಅಂತ ಅವರೆಲ್ಲರೂ ಒಟ್ಟಿಗೆ ಅಲ್ಲಿಂದ ಓಡಿ ತಪ್ಪಿಸಿದ್ರು. ಸಿಂಹ ಘರ್ ಘರ್ ಅಂತ ಹತ್ತಿರಕ್ಕೆ ಬೇಗ 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 ಬರ್ತಾ ಇತ್ತು. ಇವರು ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸಿ ಹೋದವು. ಹೇಗೆ ಮೊಲ ನೆಗೆದು 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 ಹೋಯಿತು, ಜಿಂಕೆ ಜಿಗಿದು 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 ಹೋಯಿತು, ಕಾಗೆ ಮತ್ತು ಗಿಳಿಗಳ ಗುಂಪು ಹಾರಿ ಹಾರಿ ಒಂದೆಡೆಗೆ ಹೋದವು. ಆಗ ಏನಾಯಿತು, ಅವುಗಳು ಹೋದವಲ್ವಾ, ಹೋಗಿ ಓಡಿ 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 ಎಲ್ಲಿಂತೆಲ್ಲ ಎಲ್ಲಿ ಜಾಗ ಸಿಗ್ತದೆ, ಸಿಂಹದಿಂದ ತಪ್ಪಿಸಿಕೊಳ್ಳಿಕ್ಕೆ ಎಲ್ಲಿ ಆಗ್ತದೆ ಅಂತ ಓಡಿ 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 ಒಂದು ಬಯಲಿಗೆ ತಲುಪಿದರು. ಒಂದು ಬಯಲಿಗೆ ತಲುಪಿದರು. ಇನ್ನೂ ಆ ಸಿಂಹ ಬರಲಿಕ್ಕಿಲ್ಲ ಅಂತ ಅವರಿಗೆ ಆಯಿತು. ಹ್ಞೂ, ಹಾಗೆ ಅವರು ಬಯಲಲ್ಲಿ ಹಬ್ಬ ಬಚಾವಾದೆವು, ಇನ್ನೂ ಆ ಸಿಂಹ ನಮ್ಮ ಹತ್ರಕ್ಕೆ ಬರಲಿಕ್ಕಿಲ್ಲ, ಅದಕ್ಕೆ ಈ ದಾರಿ ಗೊತ್ತಿಲ್ಲ. ಹ್ಞೂ, ಹಾಗೇ ಇನ್ನೂ ಬರಲಿಕ್ಕಿಲ್ಲ, ಹಬ್ಬ ಬಚಾವದೆವು ಅಂತ ಅಲ್ಲಿ ಬಂದು ಅವುಗಳು ಮೊಲ ಕಾಗೆ ಜಿಂಕೆ ಮತ್ತು ಗಿಳಿ ಅವುಗಳ ಗುಂಪು ಅಲ್ಲಿ ಬಂದು ಕೂತ್ಕೊಂಡಿತ್ತು. ಕೂತ್ಕೊಂಡಿರುವಾಗ ಎಲ್ಲರೂ ನೋಡಿದರು, ಪರಸ್ಪರ ಆಚೆ ಈಚೆ ನೋಡಿದರು. ನೋಡುವಾಗ ಅಯ್ಯೋ, ನಮ್ಮ ಅಳಿಲಕ್ಕೆ ಎಲ್ಲಿದ್ದಾಳೆ, ನಮ್ಮ ಅಳಿಲಕ್ಕೆ ಎಲ್ಲಿ, ಪಾಪ ಅವಳು ಸಿಂಹದ ಕೈಗೆ ಸಿಕ್ಕಿ ಬಿದ್ಲೋ ಅಂತ ಅವರಿಗೆ ಗಾಬರಿ ಆಯಿತು. ಸುತ್ತ ನೋಡ್ತಾರೆ, ಆಚೆ ಈಚೆ ನೋಡ್ತಾರೆ, ಪಾಪ ಅಳಿಲನ್ನು ಕಾಣಲಿಕ್ಕೇ ಸಿಗಲಿಲ್ಲ ಅವರಿಗೆ. ಪುನಃ ಕಾಡಿಗೆ ಹೋಗು ಅಂತ ಹೇಳಿದರೆ ಆ ಸಿಂಹನವನ್ನು ಹಿಡಿದು ಬಿಟ್ರೆ ಅಂತ ಹೆದರಿಕಾಯಿತು. ಹೋದರೆ ಸಿಂಹ ಹಿಡಿದ್ರೆ ಏನು ಮಾಡೋದಪ್ಪ, ಈಗ ಆಚೆ ಹೋಗುದಾ, ನಮ್ಮ ಅಳಿಲು ಏನಾಯಿತು ಅಂತ ಅವರು ಆಲೋಚನೆ ಮಾಡಿ ಬಾಕಿಯಾದರು. ಹೀಗೆ ಆಲೋಚನೆ ಮಾಡ್ತಾ ಇದ್ರು. ಛೇ, ಅಯ್ಯೋ ಪಾಪ ಅಳಿಲಿಗೆ ಏನಾಯಿತೋ ಅಂತ ಬೇಸರ ಪಟ್ಟರು, ಬೇಸರ ಪಟ್ಟರು. ಹಾಗಿರುವಾಗ ನಾವು ಇಲ್ಲಿ ಬಯಲಲ್ಲಿ ಎಲ್ಲಿಯಾದ್ರೂ ಆಚೆ ಈಚೆ ಉಂಟಾ, ಅಲ್ಲಿ ಸೈಡಲ್ಲಿ ಉಂಟಾ ನೋಡುವ ಅಂತೇಳಿ ಅವುಗಳು ಮೆಲ್ಲ ಕೂತಲ್ಲಿಂದ ಎದ್ದು ಸುತ್ತಮುತ್ತ ಆಚೆ ಈಚೆ ಹೆಚ್ಚೆಲ್ಲ ನೋಡಿದರು. ನೋಡುವಾಗ ಒಂದು ಕಡೆ ಒಂದು ನವಿಲಿನ ಗುಂಪು ಅಲ್ಲಿ ನಾಟ್ಯವಾಡ್ತಾ ಇದ್ದವು. ನವಿಲಿನ ಗುಂಪು ನಾಟ್ಯವಾಡ್ತಾ ಇದ್ದವು, ಕೆಲವು ಆಟ ಆಡ್ತಾ ಇದ್ದವು, ಕೆಲವು ನವಿಲು ಏನೋ ಹಕ್ಕಿ ತಿಂತಾ ಇದ್ದವು. ಒಂದು ನವಿಲಿನ ಗುಂಪು ಅಲ್ಲಿತ್ತು. ಅಲ್ಲಿ ಹಾಗೇ ನವಿಲಿನ ಗುಂಪನ್ನು ನೋಡ್ತಾ 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 ಅದರ ಆಚೆ ಬರುವಾಗ ಯಾವಾಗಲೂ ಆ ಬಯಲಿಗೆ ಒಂದು ಆಡಿನ ಗುಂಪು ಕೂಡ ಬರ್ತಾ ಇತ್ತು. ಆಡಿನ ಗುಂಪು ಅಲ್ಲಿಗೆ ಬರ್ತಾ ಇತ್ತು, ಅವುಗಳನ್ನು ನೋಡಿದವು. ಆಡಿನ ಗುಂಪು, ಹ್ಞೂ, ಆಮೇಲೆ
ಅದೊಂದು ವಿಶಾಲವಾದ ಬಯಲು ಅಲ್ಲಿ ಎಲ್ಲ ಜೀವಿಗಳು ಬಂದು ತಮಗೆ ಬೇಕಾದ ಆಹಾರವನ್ನು ತಿನ್ನಲಿಕ್ಕೆ ಬರ್ತಾ ಇತ್ತು ಗೊತ್ತಾಯ್ತಾ ಅಲ್ಲಿ ಆಡಿನ ಗುಂಪು ಕಂಡಿತಲ್ವಾ ಆಡಿನ ಗುಂಪನ್ನು ನೋಡಿದ್ರು ಆಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಈಚೆ ಬರುವಾಗ ಒಂದು ಕೋಳಿಗಳ ಗುಂಪು ಕೂಡ ಇತ್ತು ಅಲ್ಲಿ ಹಾಂ ಕೋಳಿಗಳ ಗುಂಪು ಕೂಡ ಅಲ್ಲಿ ಇತ್ತು ಅವುಗಳು ಕಾಳುಗಳನ್ನು ಹೆಕ್ಕಿ 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 ತಿಂತಾ ಇದ್ದವು ಮತ್ತೆ ಯಾರು ಹಾಂ ಮೊಲ ಮತ್ತೆ ಗಿಳಿ ಕಾಗೆ ಜಿಂಕೆ ಅಲ್ಲಿಗೆ ಸುತ್ತದನ್ನು ನೋಡಿ ಈ ನವಿಲು ಮತ್ತೆ ಯಾರು ಆಡು ಕೋಳಿಗಳು ಯಾರಪ್ಪ ಇದು ಯಾಕೆ ಹೀಗೆ ಸುತ್ತತಾ ಇವೆ ಅಂತ ನಾವು ಮಾತಾಡಿಸಿ ಬರುವ ಅಂತೇಳಿ ಅವುಗಳೆಲ್ಲ ಒಟ್ಟಿಗೆ ಮೊಲಗಳ ಗುಂಪು ಮತ್ತೆ ಗಿಳಿ ಕಾಗೆ ಜಿಂಕೆ ಹತ್ರ ಮಾತಾಡಲಿಕ್ಕೆ ಹೋದ್ರು ಅಲ್ಲಿ ಹೋದಾಗ ಅವರು ಪಾಪ ಅಯ್ಯೋ ಏನು ಹೇಳಲಿ ನಮ್ಮ ಕತೆ ಅಂತ ಅವುಗಳು ಅವುಗಳ ಕಾಡಿನಲ್ಲಿ ಆದ ಕಥೆಯನ್ನು ಹೇಳಿದರು ಈಗ ನಾವು ನಮ್ಮ ಗೆಳತಿ ಅಳಿಲಕ್ಕನನ್ನು ಹುಡುಕ್ತಾ ಇದ್ದೇವೆ ಅದನ್ನು ಕಾಣಲಿಕ್ಕಿಲ್ಲ ಏನು ಮಾಡೋದು ಅಂತ ಅವುಗಳು ಮಾತಾಡ್ತಾ ಇದ್ದವು ಮಾತಾಡ್ತಿರುವಾಗ ಮೇಲೆ ಒಂದು ಗುಬ್ಬಚ್ಚಿಗಳ ಗುಂಪು ಹಾರಿ ಹೋಗ್ತಾ ಇತ್ತು ಇಲ್ಲಿ ಕೆಳಗೆ ಇವರ ಗುಂಪನ್ನೆಲ್ಲ ನೋಡಿ ಆ ಗುಬ್ಬಚ್ಚಿಗಳ ಗುಂಪು ಕೂಡ ಕೆಳಗೆ ಇವರ ಜೊತೆಗೆ ಬಂದು ಸೇರಿದವು ಅದು ಕೂಡ ಇವರ ಕಥೆಯನ್ನು ಕೇಳಿತು ಅಯ್ಯೋ ಪಾಪ ಏನು ಮಾಡುವ ಹುಡುಕುವ ಹುಡುಕುವ ಅಂತೇಳಿ ಅವರು ಹುಡುಕ್ಲಿಕ್ಕೆ ಅಂತ ಹೊರಟಾಗ ದೂರದಿಂದ ಚಿಲ್ 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 ಅಂತ ಮಾಡ್ತಾ ಅಳಿಲು ಓಡೋಡಿ ಬರ್ತಾ ಇತ್ತು ಅಳಿಲು ಹಾಂ ಓಡೋಡಿ ಬರ್ತಾ ಇತ್ತು ಅದನ್ನು ನೋಡಿ ಇವರಿಗೆ ಖುಷಿಯೋ ಖುಷಿ ಹಬ್ಬ ನಮ್ಮ ಅಳಿಲಕ್ಕ ಬಂದಳು ನಮ್ಮ ಅಳಿಲಕ್ಕ ಬಂದಳು ಪಾಪ ಅಳಿಲು ಹೆದರಿ ಕಂಗಾಲಾಗಿತ್ತು ಅದು ಬಂದು ಹೇಳಿತು ನಾನು ಸಿಂಹದ ಕೈಗೆ ಸಿಕ್ಕಿ ಬೀಳೋದ್ರಲ್ಲಿದ್ದೆ ಸಿಕ್ಕಿ ಬೀಳೋದ್ರಲ್ಲಿದ್ದೆ ಹೇಗೆಲ್ಲ ಮಾಡಿ ತಪ್ಪಿಸಿ ಓಡೋಡಿ 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 ಬಂದೆ ದೂರದಲ್ಲಿ ನೀವು ಮಾತಾಡಿದುಕೊಂಡಿತ್ತು ಆಗ ನಿಮ್ಮ ನೋಡಿ ನನಗೆ ಸಮಾಧಾನ ಆಯಿತು ಹಾಗೆ ನಾನು ನಿಮ್ಮ ಬಳಿಗೆ ಬಂದೆ ಅಂತ ಅಳಿಲು ಹೇಳಿತು ಈಗ ಆ ಉಳಿದ ಜೀವಿಗಳಿಗೆಲ್ಲ ಅಳಿಲನ್ನು ನೋಡಿ ಖುಷಿಯಾಯಿತು ಅವರ ಸಂತೋಷದಿಂದ ಅಲ್ಲಿ ಆಟ ಆಡಲು ಪ್ರಾರಂಭಿಸಿದರು ಹಾಡಾಡಿದರು ಆಟ ಆಡಿದರು ಅಲ್ಲೇ ಬಯಲಲ್ಲಿ ಸುತ್ತಮುತ್ತ ಓಡಾಡಿಕೊಂಡು ಇದ್ದರು ಗೊತ್ತಾಯ್ತಲ್ವ ಈಗ ನಿಮಗೆ ನಾನು ಆ ಜೀವಿಗಳ ಗುಂಪನ್ನು ತೋರಿಸ್ತೇನೆ ಗೊತ್ತಾಯ್ತಾ ಹಾಂ ನೀವೆಲ್ಲರೂ ನೋಡಬೇಕು ಸರಿ ನೋಡಬೇಕು ಆಮೇಲೆ ನಾನು ಹೇಳೋದನ್ನೆಲ್ಲ ಕೇಳಿಕೊಂಡು ಅದಕ್ಕೆ ನೀವು ಉತ್ತರ ಕೊಡಬೇಕು ಗೊತ್ತಾಯ್ತಲ್ವಾ ಹಾಂ ಮಕ್ಕಳೇ ಆ ಕಥೆಯಲ್ಲಿದ್ದ ಜೀವಿಗಳದ್ದೆಲ್ಲ ನೆನಪಿದೆಯಲ್ವ ನಿಮಗೆ ಯಾರೆಲ್ಲ ಇದ್ರು ಅಂತ ಈಗ ನಾನು ಅದನ್ನು ತೋರಿಸ್ತೇನೆ ಅಂತ ಹೇಳಿದ್ದೆ ನಿಮಗೆ ಅಲ್ವಾ ನೋಡೋಣವಾ ಯಾರೆಲ್ಲ ಇದ್ರು ಅಂತ ಕಾಡಿನಿಂದ ಓಡೋಡಿ ಬಂದ ಜೀವಿಗಳು ಯಾರೆಲ್ಲ ಅಂತ ನಾವು ಒಮ್ಮೆ ನೋಡುವ ಆಯಿತಾ ಒಂದೇ ಒಂದು ಜೀವಿದ್ದದ್ದು ಯಾವುದು ಅಂತ ಹೇಳಿದ್ದೇನೆ ನಾನು ಲಾಸ್ಟಿಗೆ ಹೆದರಿ ಬಾಕಿಯಾಗಿ ಓಡಿ ಬಂದ ಯಾರು ಹಾಂ ಅಳಿಲು ಸರಿ ಅಳಿಲು ಹಾಂ ಅಳಿಲು ಕಾಡಿನಿಂದ ಬಂದದ್ದು ಯಾರೆಲ್ಲ ಅಂತ ನಾನು ಹೇಳ್ತೇನೆ ಒಂದು ಅಳಿಲು ಯಾರು ಅಳಿಲು ಆಮೇಲೆ ಕಾಗೆಗಳ ಗುಂಪು ಇತ್ತು ಅಂತ ಹೇಳಿದ್ದೆ ನಾನು ಅಲ್ವಾ ಕಾಗೆಗಳ ಗುಂಪು ಅಲ್ಲಿ ಇತ್ತು ಅಲ್ವಾ ಕಾಗೆಗಳ ಗುಂಪು ಇತ್ತು ಕಾಗೆಗಳನ್ನು ನೋಡಿ ನಾನಿಲ್ಲಿ ಇಡ್ತೇನೆ ಎಷ್ಟು ಕಾಗೆಗಳಿದ್ರು ಅಂತ ನಾವು ಎಣಿಸುವ ಕಾಗೆಗಳ ಗುಂಪು ಕಾಗೆಗಳ ಗುಂಪು ಸರಿಯಾ ಇನ್ನು ಮೊಲಗಳ ಗುಂಪು ಕೂಡ ಇತ್ತಲ್ಲಿ ಹಾಂ ಮೊಲಗಳ ಗುಂಪು ನೋಡಿ ಮೊಲ ಹಾಂ ಮೊಲಗಳ ಗುಂಪು ಕೂಡ ಅಲ್ಲಿಗೆ ಬಂದಿದ್ದವು ಅಲ್ಲಿಗೆ ಬಂದ ಮೊಲಗಳ ಗುಂಪು ಎಷ್ಟು ಅಂತ ನೀವು ನೋಡಿದ್ರಿ ಅಲ್ವಾ ಇನ್ನು ಜಿಂಕೆ ಕೂಡ ಇತ್ತಲ್ವಾ ಕಾಡಿನಿಂದ ಓಡಿ ಬಂದದ್ದು ಹಾಂ
ಈ ಅಳಿಲು ಕಾಗೆ ಮತ್ತೆ ಮೊಲಗಳ ಜೊತೆ ಜಿಂಕೆ ಕೂಡ ಇತ್ತು ಅಂತದ ಜಿಂಕೆ ನೋಡಿ ಜಿಂಕೆ ನೋಡಬೇಕು ಇಷ್ಟುಂಟು ಅಂತ ನೋಡಬೇಕು ಆಯ್ತಾ ಸರಿ ಜಿಂಕೆಗಳನ್ನು ನೋಡಿದ್ರಿ ಅಲ್ವಾ ಇನ್ನು ಇನ್ನೊಂದು ಹಕ್ಕಿ ಕೂಡ ಇತ್ತು ಒಂದಕ್ಕೆಲ್ಲ ಗುಂಪು ಆ ಹಾರಿ ಹಾರಿ ಬಂದ ಹಕ್ಕಿ ಯಾವುದು ಗಿಳಿ ಯಾವುದು ಹೇಳಿ ಗಿಳಿ ಅದರ ಗುಂಪನ್ನು ನಾವು ನೋಡುವ ನೋಡಿದ್ದೀರಾ ನೀವು ಗಿಳಿಗಳನ್ನು ನಿಮ್ಮ ಮನೆ ಹತ್ರ ಎಲ್ಲ ಬಂದಿದ ಹಾ ಎಲ್ಲಾದರೂ ಬಂದಿದ ಹೇಗಿತ್ತು ಗಿಳಿ ನಿಮಗೆ ಹಿಡಿಲಿಕ್ಕೆ ಸಿಕ್ಕಿದ ಇಲ್ವಾ ಹಾ ನೋಡಿದ್ದೀರಾ ಹಿಡಿಲಿಕ್ಕೆ ಹೋಗಿದ್ರ ಹಾರಿ ಹೋಯ್ತಾ ಅಯ್ಯೋ ಗಿಳಿಗಳನ್ನೆಲ್ಲ ಆಗಿ ಹಿಡಿಯೋದು ಬೇಡಲ್ವಾ ಅವುಗಳು ಸ್ವತಂತ್ರವಾಗಿ ಹಾರಿಕೊಂಡು ಹೋಗ್ಲಿ ಅಲ್ವಾ ಹ್ಞೂ ಸರಿ ಈಗ ನೋಡಿದ್ರ ಮಕ್ಕಳೇ ನೋಡಿದ್ರ ಇಲ್ಲಿ ನಾನು ಅಳಿಲನ್ನು ಇಟ್ಟಿದ್ದೇನೆ ಕಾಣ್ತಾ ಇದೆಯಲ್ವಾ ನಿಮಗೆ ಅಳಿಲು ಆ ಎಷ್ಟು ಅಳಿಲಿದೆ ಅಲ್ಲಿ ಎಷ್ಟಿದೆ ನೀವು ಕಳೆದ ತರಗತಿಗಳಲ್ಲಿ ಐದರವರೆಗೆ ಲೆಕ್ಕ ಮಾಡಲಿಕ್ಕೆ ಕಲ್ತಿದ್ದೀರಲ್ವಾ ಹಾ ಕಲ್ತಿದ್ದೀರಲ್ವಾ ಹೌದು ನೀವು ಹುಷಾರು ಮತ್ತೆ ಹಾಂ ನೋಡಿ ಎಷ್ಟು ಅಳಿಲಿತ್ತು ಒಂದೇ ಒಂದು ಅಳಿಲು ಅಲ್ಲಿಗೆ ಎಷ್ಟು ಅಳಿಲು ಬಂದದ್ದು ಒಂದು ಅಳಿಲು ನೋಡಿ ಒಂದು ಬರಿದೆ ಹೇಗೆ ಅಂತ ನಿಮಗೆ ಗೊತ್ತುಂಟು ಅಲ್ವಾ ಹಾಂ ಇದನ್ನು ನಾನು ಇಲ್ಲಿ ಇಡ್ತೇನೆ ಒಂದು ಅಳಿಲು ಅಲ್ವಾ ಒಂದೇ ಅಳಿಲು ಇನ್ನು ಎಷ್ಟು ಕಾಗೆಗಳ ಗುಂಪು ಬಂದದ್ದು ಎಷ್ಟು ನಾವು ಲೆಕ್ಕ ಮಾಡುವ ಹಾ ಮಾಡುವ ಎಷ್ಟು ಒಂದು ಎರಡು ಎಷ್ಟು ಕಾಗೆಗಳು ಎರಡು ಎರಡು ಕಾಗೆಗಳು ಹಾರಿ ಬಂದಿದ್ದವು ನೋಡಿ ಎರಡು ಕಾಣಿಸ್ತದ ಮಕ್ಕಳೇ ಎರಡು ಕಾಣಿಸ್ತದಲ್ವಾ ಹಾಂ ಕಾಣಲಿಲ್ಲಾದ್ರೆ ಹೇಳಬೇಕು ಆಯ್ತಾ ಹಾಂ ಸರಿ ಇನ್ನು ಯಾರು ನೆಗೆದು 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 ಬಂದದ್ದು ಹಾಂ ನೆಗೆದು 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 ಯಾರು ಬಂದದ್ದು ಹಾಂ ಮೊಲಗಳು ಇಷ್ಟು ಚಂದಲ್ವಾ ಮೊಲಗಳು ಎಷ್ಟಿದೆ ಎಷ್ಟಿದೆ ಲೆಕ್ಕ ಮಾಡುವ ಹಾಂ ಒಂದು ಎರಡು ಮತ್ತೆ ಗಟ್ಟಿ ಹೇಳಿ ಹಾಂ ಮೂರು ಒಂದು ಎರಡು ಮೂರು ಅಲ್ವಾ ಮೂರು ನೋಡಿ ಹೀಗಲ್ವಾ ಮೂರು ಬರೆಯೋದು ಹೌದಲ್ವಾ ಹಾಂ ಸರಿ ಮೂರು ಮೊಲಗಳು ನೆಗೆದು ಬಂದವು ಅಲ್ವಾ ಹಾಂ ಮೂರು ಮೊಲಗಳಾಯಿತು ಅವುಗಳ ಒಟ್ಟಿಗೆ ಜಿಂಕೆಗಳು ಕೂಡ ಬಂದಿದ್ದವು ಅಲ್ವಾ ನೆನಪಿದೆಯಲ್ವ ನಿಮಗೆ ನಾನು ಹೇಳೋದೆಲ್ಲ ನೆನಪುಂಟಲ್ಲ ತಪ್ಪಾಗಲಿಲ್ಲಲ್ಲ ಹಾಂ ಸರಿ ಜಿಂಕೆಗಳು ಕೂಡ ಬಂದಿದ್ದವು ಎಷ್ಟು ಎಷ್ಟು ಕಾಣ್ತಿದೆಯಾ ಹಾಂ ಕಾಣ್ತಿದೆಯಲ್ಲ ನೋಡಿ ಒಂದು ಎರಡು ಮೂರು ಮೂರು ಆಮೇಲೆ ಎಷ್ಟು ಮೂರಾಗಿ ಎಷ್ಟು ಹಾಂ ನಾಲ್ಕು ಮೂರಾಗಿ ನಾಲ್ಕು ಅಲ್ವಾ ನಾಲ್ಕನ್ನು ತೋರಿಸ್ಬೇಕಾ ಹಾಂ ನೀವು ಬರೀರಿ ನೋಡಲ್ಲಿ ನಾನು ತೋರಿಸ್ಬೇಕಾ ನಾಲ್ಕನ್ನು ಹೇಗೆ ನನಗೆ ಬರೆದು ತೋರಿಸಿ ಎಲ್ಲರೂ ನಾಲ್ಕು ಹೇಗೆಪ್ಪ ಬರೆಯೋದು ಯಬ್ಬ ಸರಿ ಕರೆಕ್ಟ್ ಆಯ್ತಾ ಹಾಂ ಹೌದು ಹೀಗೆ ಹೀಗೆ ಕೂಡ ನಾಲ್ಕು ಬರೀತಾರೆ ಆಯಿತಾ ಕೆಲವರು ಹೀಗೆ ಬರೆದಿರ್ಬೋದು ನಾನು ಗಾಳಿಯಲ್ಲಿ ಬರ್ತದ್ದು ಆಯಿತಾ ನಾಲ್ಕು
ಹೀಗೂ ಕೂಡ ನಾಲ್ಕು ಬರೀತಾರೆ. ನಾಲ್ಕು ಖಂಡಿತ ನಾಲ್ಕು. ಆಮೇಲೆ ಹಸಿರು ಬಣ್ಣದ ಕೆಂಪು ಕೊಕ್ಕಿನ ಗಿಳಿಗಳು ಅಲ್ವಾ, ಲೆಕ್ಕ ಮಾಡುವ ಎಷ್ಟುಂಟು ಅಂತ ಎಣಿಸುವ, ಎಣಿಸುವ. ಸರಿ ನೋಡ, ಹೇಳಿ ನೋಡ. ನೀ ಕೇಳೋದಿಲ್ಲ, ಒಟ್ಟು ಹೇಳಬೇಕು. ಹಾಂ ಹೇಳಿ. ಒಂದು, ಎರಡು, ಮತ್ತೆ ಮೂರು, ನಾಲ್ಕು, ಆಮೇಲೆ ಆಮೇಲೆ ಐದು. ಹಾರಿ ಬಂದ ಗಿಳಿಗಳ ಗುಂಪು ಎಷ್ಟು ಮಕ್ಕಳೇ, ಎಷ್ಟು ಮಕ್ಕಳೇ ಹೇಳಿ. ನಾವು ಲೆಕ್ಕ ಮಾಡಿ ಹೇಳಿ, ಆಯಿತು ಇಷ್ಟು ಐದು. ನಮಗೆ ಬೆರಳು ಐದಲ್ವಾ, ಆಗ ತೋರಿಸೋದು ಹೀಗೆ ಸುಲಭದಲ್ಲಿ ಐದು. ನಾನು ತೋರಿಸ್ತೇನೆ, ಬರ್ದದ್ದು ತೋರಿಸ್ತೇನೆ, ನೋಡ್ಕೊಳ್ಳಿ ಎಷ್ಟು ಐದು. ಇಲ್ಲಿ ಇಡುವ, ಇಡುವಲ್ಲ. ಹಾಂ ಆಯಿತು. ಹಾಗಾದರೆ ಕಾಡಿನಿಂದ ಬಯಲಿಗೆ ಬಂದ ಜೀವಿಗಳು ಯಾವುದೆಲ್ಲ ಅಂತ ನಾವು ಇಲ್ಲಿ ನೋಡಿ ಆಯಿತು. ಅವುಗಳು ಎಷ್ಟಿತ್ತು ಅಂತ ಅವುಗಳ ಗುಂಪನ್ನು ನಾವು ಎಣಿಸಿ ಆಯಿತು, ಸರಿಯಲ್ವಾ. ಇನ್ನು ಆ ಬಯಲಿಗೆ ಬಂದಾಗ ಅವರು ಯಾರನ್ನೆಲ್ಲ ನೋಡಿದ್ರು ನೆನಪುಂಟ ನಿಮಗೆ, ಯಾರನ್ನೆಲ್ಲ ನೋಡಿದ್ರು ಅಂತ ನೆನಪುಂಟ? ಹೇಳಬೇಕಾಗಾದ್ರೆ ನನಗೆ ಯಾರಲ್ಲ, ಹಾಂ ಹೇಳಿ ಯಾರಲ್ಲ. ಹಾಂ ಹೌದು, ಎರಡಾಯಿತು. ಮತ್ತೆ ಹಾಂ ಹಾಂ, ವೆರಿ ಗುಡ್, ಸರಿ ಸೂಪರ್ ಆಯ್ತಾ, ವೆರಿ ಗುಡ್, ಕರೆಕ್ಟಾಗಿ ಹೇಳಿದ್ರಿ. ನಾಟ್ಯವಾಡ್ತಾ ಇದ್ದ ಯಾರು, ನಾಟ್ಯವಾಡುತ್ತಾ ಇದ್ದ ನವಿಲುಗಳು. ಫಸ್ಟಿಗೆ ಅವರಲ್ಲಿ ಯಾರನ್ನು ನೋಡಿದ್ದರು, ಅಳಿಲನ್ನು ಹುಡುಕುವಾಗ ಸುತ್ತ ಹೋದ್ರಲ್ವಾ, ಆಗ ನೋಡಿದ ಯಾರನ್ನು, ನವಿಲುಗಳ ಗುಂಪನ್ನು. ಎಷ್ಟುಂಟು ಅಂತ ನೋಡುವ. ಅಲ್ಲಿಗೆ ಬಂದ ನವಿಲುಗಳನ್ನು ನಾನಿಲ್ಲಿ ತೋರಿಸ್ತೇನೆ ನಿಮಗೆ, ನಿಮಗೆ ನಾನು ತೋರಿಸ್ತೇನೆ ಎಷ್ಟುಂಟು ಅಂತ ನೋಡುವ. ಆಯಿತಾ, ಆಗ್ಬೋದಲ್ಲ. ಆಮೇಲೆ ನಾವು ಎಣಿಸುವ. ಆಯಿತಾ ಮಕ್ಕಳೇ, ಓಕೆ ರೆಡಿ? ಹಾಂ ಸರಿ, ನೋಡಿದ್ರಾ, ನಾನು ಇಡ್ತಾ ಇದ್ದೇನೆ. ನವಿಲುಗಳು ಎಷ್ಟು ಅಂತ ನೋಡುವ. ಓಕೆ ಹಾಂ ಇಟ್ಟೆ. ನೀವು ನಿಮ್ಮಷ್ಟಕ್ಕೆ ಲೆಕ್ಕ ಮಾಡಿ, ಅಲ್ಲಿ ನಾನೀಗ ಹೇಳೋದಿಲ್ಲ. ನವಿಲುಗಳ ಗುಂಪು ನಾನಿಲ್ಲಿ ಇಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಹಾಂ ನೋಡಿದ್ರಾ, ನವಿಲುಗಳು ಇಷ್ಟು ನವಿಲುಗಳು ಆ ಬಯಲಲ್ಲಿ ಇದ್ದವು. ಹಾಂ ಗೊತ್ತಾಯ್ತಾ? ಇನ್ನು ಇನ್ನೆಂತ, ನವಿಲನ್ನು ನೋಡಿ ಆದಮೇಲೆ ಅವರು ಮತ್ತೆ ಯಾರನ್ನು ಕಂಡದ್ದು? ಬಯಲಲ್ಲಿ ಹುಲ್ಲನ್ನು ಮೇಲಿಕ್ಕೆ ಬಂದ ಯಾರು, ಮೇ ಅಂತ ಹೇಳ್ತದೆ, ಮೇ ಅಂತ ಹೇಳುವ ಆಡು. ನೋಡಿ ಇಲ್ಲಿ ಆಡನ್ನು ಕೂಡ ಇಡ್ತಾ ಇದ್ದೇನೆ, ಆಯಿತಾ ನೋಡ್ಕೊಳ್ಳಿ. ಆಡು ಮೇ ಮೇ ಅಂತ ಹೇಳ್ತಾ ಅವುಗಳು ಮೇಯ್ತಾ ಇದ್ದವು. ನೋಡಿ, ಹಾಂ ಇಷ್ಟು ಆಡುಗಳು ಅಲ್ಲಿ ಮೇಯ್ತಾ ಇದ್ದವು, ಗೊತ್ತಾಯ್ತಾ? ಆಡುಗಳ ಗುಂಪು, ಇದೇನು ಆಡುಗಳ ಗುಂಪು, ಆಯ್ತಲ್ವಾ? ಆಡುಗಳ ಗುಂಪನ್ನು ನೋಡಿ ಈಚೆ ಬರಬೇಕಿದ್ರೆ ಅಲ್ಲಿ ಕಾಳನ್ನು ಹೆತ್ತಾ ಯಾರಿದ್ರು, ಹಾಂ ಯಾರು, ಕೊಕ್ಕೊ ಕೋಳಿ ಯಾರು, ಹೌದು ಕೋಳಿಗಳ ಗುಂಪು. ಇಡ್ತೇನೆ, ಕೋಳಿಗಳು ಕೋಳಿಗಳನ್ನು ನೋಡಬೇಕು ನೀವು, ಸರಿ. ಹಾಂ ಆಯಿತು, ಇಷ್ಟು
ಕೋಳಿಗಳು ಅಲ್ಲಿ ಆಹಾರವನ್ನು ಹುಡುಕಲಿಕ್ಕೆ ಬಂದಿದ್ದವು. ನಮಗೆ ಯಾರನ್ನೆಲ್ಲ ನೋಡಿ ಆಯ್ತೀಗ? ನವಿಲನ್ನು ನೋಡಿ ಆಯಿತು, ಆಡುಗಳನ್ನು ನೋಡಿ ಆಯಿತು, ಆಮೇಲೆ ಕೋಳಿಗಳನ್ನು ನೋಡಿ ಆಯಿತು, ಆಮೇಲೆ ಆಕಾಶದಲ್ಲಿ ಹಾರ್ತಾ ಇದ್ದದ್ದು ಯಾರು? ಗುಬ್ಬಚ್ಚಿಗಳ ಗುಂಪಲ್ವಾ ಅವುಗಳು. ಈ ಕೆಳಗಿರುವ ದೊಡ್ಡ ಗುಂಪನ್ನು ನೋಡಿ ಏನಾಯಿತು ಅಂತ ತಿಳ್ಕೊಳ್ಳಿಕ್ಕೆ ಕೆಳಗೆ ಬಂದಿದ್ದವು. ಅವುಗಳನ್ನು ನಿಮಗೆ ನೋಡಬೇಡ್ವಾ? ಗುಬ್ಬಚ್ಚಿಗಳನ್ನು ನೋಡಬೇಡ್ವಾ? ಹಾಂ, ತೋರಿಸ್ತೇನೆ ನೋಡಿ. ಗುಬ್ಬಚ್ಚಿಗಳು, ಹಾಂ, ಇಲ್ಲಿ ಇಡಬೇಕಾ, ಇಲ್ಲೇ ಇಡಬೇಕಾ, ಹೀಗೆಯಾ? ಹಾಂ, ಆಯ್ತಾಯ್ತು, ಈಗ ಇಡುವ. ಸರಿ, ಗುಬ್ಬಚ್ಚಿಗಳು ಎಣಿಸ್ಬೇಕು. ಹ್ಞೂ, ಸರಿ. ಹಾರಿ ಬಂದ ಗುಬ್ಬಚ್ಚಿಗಳು, ಆಯಿತು, ಇಷ್ಟು ಗುಬ್ಬಚ್ಚಿಗಳು ಅಲ್ಲಿ ಇದ್ದವು, ಅಷ್ಟು ಗುಬ್ಬಚ್ಚಿಗಳು ಅಲ್ಲಿ ಬಂದಿದ್ದವು. ನೋಡಿದ್ರಲ್ವಾ? ಹಾಂ, ಓಕೆ. ಈಗ ನಾವು ಇಲ್ಲೆಲ್ಲ ಏನು ಮಾಡಿದ್ದೇವೆ? ಅಳಿಲನ್ನು ನೋಡಿದ್ದೇವೆ. ಎಷ್ಟಿದೆ ಅಂತ ಅಲ್ಲಿ ನಾವು ಎಷ್ಟಿದೆ ಅಂತ ನಾವಲ್ಲಿ ಬರೆದಿದ್ದೇವೆ ಕೂಡ ಅಲ್ವಾ? ಹ್ಞೂ, ನಿಮಗೆ 1, 2, 3, 4, 5 ಎಣಿಸಿ ಆಯಿತು, ಅದನ್ನು ನೋಡಿ ಆಯಿತು, ಬರ್ದಾಯಿತು. ಹ್ಞೂ, ಟೀಚರ್ ಬರ್ದದನ್ನು ನೋಡಿ ಆಯಿತು ಅಲ್ವಾ? ಈಗ ಇದನ್ನು ನೋಡುವಾಗ ಸಣ್ಣ ಗುಂಪಿನಾಗಿ ಕಾಣ್ತದ, ದೊಡ್ಡ ಗುಂಪಿನಾಗಿ ಕಾಣ್ತದ? ಹ್ಞೂ, ದೊಡ್ಡ ಗುಂಪಲ್ವಾ. ಇಲ್ಲಿ 5 ಕಿಳಿಗಳ ಗುಂಪು ಎಷ್ಟಿದ್ದದು? 5. ಆದರೆ ನವಿಲಿನ ಗುಂಪು 5 ನೋಡುವಾಗ ಹಾಂ ದೊಡ್ಡದಿದೆ ಅಲ್ವಾ? 5 ದೊಡ್ಡ ಗುಂಪು. ಹಾಗಾದರೆ ಅದು ಎಷ್ಟು ಮಕ್ಕಳೇ? 5 ದೊಡ್ಡದಿದೆ ಅದು. ನಿಮಗೆ ಎಣಿಸಲಿ ಗೊತ್ತುಂಟ? ನಾವೆಲ್ಲ ಒಟ್ಟಿಗೆ ಸೇರಿ ಎಣಿಸುವ. ಹಾಂ, ಆಗುವಾಗಲ್ಲ ಎಣಿಸುವ. ನೋಡಿ, ಕಾಣ್ತಾ ಉಂಟಲ್ಲ, ಕಾಣ ಇದ್ರೆ ಹೇಳಿ. ಸರಿ, 1, 2, 3, 4, 5, 6. ಹಾಗಾದರೆ ಯಾವುದು ಈ ಗುಂಪು? ಈ ಗುಂಪಿನ ಹೆಸರೇನು? 6. ಈ ಗುಂಪಿನ ಹೆಸರಿಗೆ 6. ಹೌದಾ? ಸರಿ ಅಲ್ವಾ? 6. ನಿಮಗೆ 5 ಸರಿ ಬರೀಲಿಕ್ಕೆ ಗೊತ್ತುಂಟು. ಇಷ್ಟು ಚಂದಕ್ಕೆ ನೀವು 5 ಅಂತ ಹೇಳಿದ ಕೂಡಲೇ ಚಿತ್ರ ಮಾಡ್ತೀರಿ. 5 ಮಾವಿನ ಹಣ್ಣು ಮಾಡು ಹೇಳಿದರೆ ಮಾಡ್ತೀರಿ. 4 ಇರುವೆಗಳು ಮಾಡಿ ಹೇಳಿದರೆ ನೀವು ಮಾಡ್ತೀರಿ ಅಲ್ವಾ? ನಿಮಗೆ 1-5 ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತುಂಟು. ಹಾಗಾದರೆ 6 ಹೇಗೆ ಬರೆಯುವುದು? 6 ಅಂತ ನಾವು ಎಣಿಸಿದ್ದೇವಲ್ಲ, 5 ದೊಡ್ಡ ಗುಂಪು, 5 ದೊಡ್ಡದು, ದೊಡ್ಡ ಗುಂಪಲ್ವ? ಹಾಂ, ನಾವು ಎಣಿಸಿ ಆಯಿತು. ಹಾಗಾದರೆ ಹೇಗೆ ಮಕ್ಕಳು 6 ಬರೆಯುವುದು? ಟೀಚರ್ ತೋರಿಸ್ಲ್ಯಾ, 6 ತೋರಿಸ್ಲ್ಯಾ? ನೋಡ್ಕೊಳ್ಳಿ, ಇದು 6. ಏನಿದು? 6. ನೋಡಿ, ಇಲ್ಲಿಂದ ಹೀಗೆ ಮಾಡಿ ಬರೆದ್ರೆ 6 ಅಂತ ಆಗ್ತದೆ. ಇದು 6, ಗೊತ್ತಾಯ್ತಾ? ಏನಿದು? 6. ಸರಿ ಅಲ್ವಾ? 6. ನೋಡಿ, ಈ ನವಿಲಿನ ಕೆಳಗೆ ಇದನ್ನಿಡ್ತೇನೆ. ಎಷ್ಟು ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ಸರಿ, ಎಷ್ಟಿದು? 6. 6. ಹ್ಞೂ, ಸರಿಯಾ? 6. ಹಾಗಾದರೆ ನವಿಲುಗಳ ಗುಂಪು ಎಷ್ಟು? 6 ನವಿಲುಗಳು. 6. ಸರಿ, ಆಯಿತಾ? ನೆಕ್ಸ್ಟು, ಆಯಿತಾ? ಇನ್ಯಾರು, ಇನ್ಯಾರು ಇಲ್ಲಿ? ಯಾರನ್ನು ನೀವು ಕಾಣ್ತಾ ಇದ್ದೀರಿ? ಯಾರಿದು? ಹಾಂ, ಹಾಂ, ಆಡು ಅಲ್ವಾ? ಆಡುಗಳ ಗುಂಪು ಇದೆ, ಆಡುಗಳ ಗುಂಪು ಇಲ್ಲಿ ಇದೆ ಅಲ್ವಾ? ಎಲ್ಲ ಆಡುಗಳು ನಿಮ್ಮನ್ನೇ ನೋಡ್ತಾ ಇದ್ದಾವಾ? ಸರಿ, ಹಾಗಾದರೆ
ಇದಕ್ಕಿಂತಲೂ ಇದೊಂದು ದೊಡ್ಡ ಗುಂಪು, ಆರಕ್ಕಿಂತಲೂ ದೊಡ್ಡದಿದು. ಹಾ, ಆರಕ್ಕಿಂತಲೂ ದೊಡ್ಡದು. ಹೌದು, ಎಣಿಸುವಲ್ಲ ಇಷ್ಟು ದೊಡ್ಡದು. ಆ ಗುಂಪಿನ ಹೆಸರೇನು ನಾವು ತಿಳ್ಕೊಳ್ಳುವಲ್ಲ. ಹ್ಞೂ, ಸರಿ ಮಕ್ಕಳೇ, ನೋಡಿ ಆಡು ಎಣಿಸುವ. ನೀವು ನನ್ನ ಜೊತೆಗೆ ಎಣಿಸಬೇಕು. ನಿಮಗೆ ಎಷ್ಟು ಗೊತ್ತುಂಟು ಅಷ್ಟು ಎಣಿಸಿ, ಆಮೇಲೆ ಟೀಚರ್ ಹೇಳುವಾಗ ನಿಮಗೆ ಗೊತ್ತಾಗ್ತದಲ್ವಾ. ಹಾಂ, ಸರಿ. ಒಂದು, ಎರಡು, ಹಾಂ, ಮೂರು, ಸರಿ, ನಾಲ್ಕು, ಐದು, ಆರು. ಆರವರೆಗೆ ನಮಗೆ ಇಲ್ಲಿ ಎಣಿಸಿ ಗೊತ್ತುಂಟು. ಆರಾಯಿತು, ಇದೊಂದು ಬಾಕಿ. ಆರಾದ ಮೇಲೆ ಯಾರು ಹೇಳಿದ್ರಲ್ಲಿ ಸರಿ. ಹಾಂ, ಏನು? ಹಾಂ, ಏಳು. ಏನು? ಏಳು. ಸರಿಯಾಗಿ ಹೇಳಿದ್ದೀರಿ ಅಲ್ವಾ, ಏಳು. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಎಷ್ಟು ಹಾಡುಗಳು? ಏಳು ಹಾಡುಗಳು. ನಿಮಗೆ ಬರೀಲಿಕ್ಕೆ ಬರ್ತದಾ? ಹಾಂ, ನೀವು ಕಲ್ತಿದ್ದೀರಾ? ನಿಮಗೆ ಯಾರಾದರೂ ಹೇಳಿಕೊಟ್ಟಿದ್ದಾರಾ? ಹೌದಾ? ಪಬ್ಬ, ಹುಷಾರಾಗಿದ್ರೆ ನೀವು. ಹ್ಞೂ, ಅಲ್ವಾ? ಸರಿ, ನೋಡಿ, ಏಳು ಹೀಗೆ ನಾವು ಬರೆಯುತ್ತೇವೆ. ಏಳು ಹೀಗೆ ಮಾಡಿ, ಹೀಗೆ ಇದನ್ನು ಸ್ವಲ್ಪ ಚಂದ ಮಾಡಿ ಬರೆದದ್ದು, ಹಾಗೆ ಹೀಗೆ ಆದದ್ದು. ಏಳು ಬರೆಯುವುದು ಹೀಗೆ. ಗೊತ್ತಾಯ್ತಲ್ವಾ? ಹಾಗಾದರೆ ಇದನ್ನು ಎಲ್ಲಿಡಬೇಕಾದ್ದು? ಯಾವ ಗುಂಪಿನ ಕೆಳಗೆ? ನಾವೀಗ ಎಣಿಸಿದ್ದು ಯಾವುದು? ಹಾಂ, ಆಡುಗಳ ಗುಂಪಲ್ವಾ. ಇಲ್ಲಿಡ್ತೇನೆ ನೋಡಿ. ಏಳು. ಎಷ್ಟು? ಏಳಾಯಿತು ಅಲ್ವಾ. ಇನ್ನು ಕೊಕ್ಕೋಳಿ ಅಲ್ವಾ, ಎಣಿಸುವ. ಹಾಂ, ಸರಿ. ಒಂದು, ಎರಡು, ಮೂರು, ನಾಲ್ಕು, ಹಾಂ, ಐದು, ಆರು, ಏಳು. ಇಲ್ಲಿ ನಾವು ಎಣಿಸಿದ್ದೇವೆ ಏಳು. ಇಲ್ಲಿಗೆ ತಲುಪುವಾಗ ಏಳಾಯಿತು. ಆಮೇಲೆ ಏಳಾದ ಮೇಲೆ ಎಷ್ಟು? ಹ್ಞೂ, ಸರಿ, ಎಂಟು. ಏಳಾದ ಮೇಲೆ ಎಂಟು. ಹಾಗಾದರೆ ಏಳಕ್ಕಿಂತಲೂ ದೊಡ್ಡ ಗುಂಪಿದು ಅಲ್ವಾ. ಏಳಕ್ಕಿಂತಲೂ ದೊಡ್ಡದು. ಎಂಟು ಬರೀಲಿಕ್ಕೆ ಬರ್ತದ ನಿಮಗೆ? ಹ್ಞೂ, ಹೇಗೆ ಬರಿತೇವೆ ನೋಡಿ. ಎಂಟು, ಎಂಟು ಹೀಗೆ ಮಾಡಿ, ಹೀಗೆ ಹೀಗೆ ಮಾಡಿ ಎಲ್ಲ ಬರಿಬಾರ್ದು, ಹೀಗೆ ಮಾಡಿ ಬರೆಯುವುದು ಎಂಟು. ಹ್ಞೂ, ಈಗ ನಾನು ಮೊದಲೇ ಬರೆದಿದ್ದೇನೆ, ಆಯಿತಾ? ನಿಮಗೆ ಬರೀಲಿಕ್ಕೆ, ಸರಿ ಬರೀಲಿಕ್ಕೆ ಹೇಳಿಕೊಡುವ, ನೋಡ್ಕೊಳ್ಳಿ ಈಗ ಫಸ್ಟಿಗೆ, ಆಯಿತಾ? ಎಂಟು. ಎಲ್ಲಿಡಬೇಕಿದನ್ನು? ಎಲ್ಲಿ? ಹಾಂ, ಕೋಳಿಗಳ ಗುಂಪಿನ ಕೆಳಗೆ. ಇವುಗಳು ಎಂಟು. ಇವುಗಳೆಷ್ಟು? ಎಂಟು. ಇನ್ನು ಕೊನೆಗೆ ಬಂದದ್ದು ಯಾರು ಬಯಲಿಗೆ ಹಾರಿ ಬಂದದ್ದು? ಗುಬ್ಬಚ್ಚಿಗಳ ಗುಂಪಲ್ವಾ. ಗುಬ್ಬಚ್ಚಿಗಳು ಎಷ್ಟು ಎಣಿಸಿ? ಹಾಂ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಎಂಟಾದ ಮೇಲೆ ಇದೆಂಟಲ್ವಾ? ಇದು ಎಂಟು. ಆಮೇಲೆ ಇಲ್ಲಿ ಒಂದುಂಟು. ಎಂಟಾದ ಮೇಲೆ ಹಾಂ, ಒಂಬತ್ತು. ಎಷ್ಟು? ಒಂಬತ್ತು. ಒಂಬತ್ತು ಬರೆಯುವುದು ಹೇಗೆ? ಹೇಗೆ? ಇದು ಒಂಬತ್ತು. ಎಷ್ಟು? ಒಂಬತ್ತು. ಎಲ್ಲಿಡಬೇಕು? ಕೊನೆಗೆ ಬಾಕಿ ಯಾರು? ಹಾಂ, ಇದಲ್ವಾ. ಸರಿ, ಇಲ್ಲಿಡ್ತೇನೆ ನೋಡಿ. ಇದು ಒಂಬತ್ತು. ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತಲ್ವಾ? ಈಗ ನಾನು ಪುನಃ ಕೇಳ್ತೇನೆ, ನೆನಪಲ್ಲಿ ಉಂಟಲ್ಲ, ಹೇಳಿಕೊಟ್ಟ
ಹೊಸ ಸಂಖ್ಯೆಗಳು ಇದೆಲ್ಲ ನಾವು ಇವತ್ತು ಕಲಿತ ಸಂಖ್ಯೆಗಳು 5 ರವರೆಗೆ ನಾವು ಮೊನ್ನೆಯಿಂದಲೇ ಕಲಿತಾ ಇದ್ದೇವೆ ಕಲ್ತಿದ್ದೇವೆ ನಿಮಗೆಲ್ಲ ಈಗ 5 ರವರೆಗೆ ಚೆನ್ನಾಗಿ ಗೊತ್ತಲ್ವಾ ಇವತ್ತು ನಾವು ಕಲ್ತದ್ದು ಯಾವುದು ಒಂದು ನವಿಲಿನ ಗುಂಪು ಆಡುಗಳ ಗುಂಪು ಕೋಳಿಗಳ ಗುಂಪು ಮತ್ತೆ ಗುಬ್ಬಚ್ಚಿಗಳ ಗುಂಪು ಆ ಗುಂಪಿಗೆ ಹೆಸರು ಕೂಡ ಇಟ್ಟಾಯ್ತು ಅಲ್ವಾ ಪುನಃ ಒಮ್ಮೆ ಹೇಳುವಾ ನವಿಲಿನ ಗುಂಪನ್ನ ಒಮ್ಮೆ ನೋಡುವಾ ಹಾ ಸರಿ ನೋಡಿ ನೆನಪಲ್ಲಿ ಹೇಳಬೇಕು ಆ ಎಣಿಸುವ 1 2 3 4 5 6 ಎಷ್ಟು 6 ನವಿಲುಗಳ ಗುಂಪು 6 ಮತ್ತೆ ಆಡುಗಳಲ್ವಾ 1 2 3 4 5 6 7 7 ಬರ್ದದ್ದು ನೋಡಿ ಕೆಳಗೆ ಇದೆ ಇದು 7 ಇನ್ನು ಕೋಳಿಗಳನ್ನು ಎಣಿಸುವ ಆ 1 2 3 4 5 6 7 8 ಇಲ್ಲಿದೆ 8 ಕೋಳಿಗಳೆಷ್ಟು 8 ಇನ್ನು ಕೊನೆಯದು ಹೇಳಿ 1 2 3 4 5 6 7 8 9 ಎಷ್ಟು 9 ಗೊತ್ತಾಯ್ತಾ ಎಷ್ಟು 9 ಇಲ್ಲಿ ನೋಡಿ ಅಳಿಲು ಎಷ್ಟು 1 ಅಳಿಲು 2 ಕಾಗೆಗಳು 3 ಮೊಲಗಳು ಜಿಂಕೆಗಳು ಎಷ್ಟು 4 ಗಿಳಿಗಳು 5 ಆಮೇಲೆ ನವಿಲುಗಳು ಹಾ 6 ಆಡುಗಳು 7 8 ಎಂತದ್ದು ಹಾ ಕೋಳಿಗಳ ಗುಂಪು 8 9 9 ಏನು ಹಾ ಹಾ 9 ಗುಬ್ಬಚ್ಚಿಗಳ ಗುಂಪು ಗೊತ್ತಾಯ್ತಲ್ವಾ ಆಗ ನೀವು ಸಂಖ್ಯೆಗಳನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ ಗೊತ್ತಾಯ್ತಲ್ವಾ ಸರಿ ಈಗ ಅಲ್ಲಿ ನವಿಲುಗಳೆಲ್ಲ ಆಟ ಆಡ್ತಾ ಇದ್ದವು ಇವುಗಳೆಲ್ಲ ಸೇರಿ ಆಟ ಆಡ್ತಾ ಇದ್ದವು ಕಾಡಿನಿಂದ ಬಂದ ಇವುಗಳು ಅದರಲ್ಲಿ ಮೊಲ ಮಾತ್ರ ಒಂದು ಕಡೆ ಬೇಸರದಿಂದ ಕುಳಿತುಕೊಂಡಿತ್ತು ಒಂದು ಮೊಲ ಯಾಕೆ ಆ ಅವರು ಹೋಗಿ ಬಾಕಿ ಉಳಿದ ಈ ಜೀವಿಗಳೆಲ್ಲ ಹೋಗಿ ಕೇಳ್ತವೆ ಏನಾಯ್ತು ನಾವು ಈಗ ಆಟ ಆಡಿ ಆಯ್ತು ರಾತ್ರಿ ಆಗ್ತದಲ್ವಾ ನಾವು ಎಲ್ಲಿಗೆ ಹೋಗುದು ಏನು ಮಾಡೋದು ಅಂತ ಅವುಗಳು ಆಲೋಚನೆ ಮಾಡುತ್ತಾ ಇದ್ದವು ಆಲೋಚನೆ ಮಾಡುವಾಗ ನವಿಲು ಹೇಳಿತು ನೀನು ಬೇಸರ ಪಡಬೇಡ ನೀನು ನಮ್ಮ ಕಾಡಿಗೆ ಬಾ ನಮ್ಮ ಕಾಡಿನಲ್ಲಿ ನಿಮಗೆ ತೊಂದರೆ ಕೊಡುವವರು ಯಾರಿಲ್ಲ ಅಲ್ಲಿ ನಿಮಗೆ ಸಂತೋಷವಾಗಿ ಜೀವಿಸಬಹುದು ನೀವೆಲ್ಲರೂ ಬನ್ನಿ ಅಂತ ಹೇಳಿ ಎಲ್ಲರೂ ನವಿಲಿನ ಒಟ್ಟಿಗೆ ನವಿಲು ಇರುವ ಕಾಡಿಗೆ ಹೋದರು ಬಾಕಿ ಉಳಿದ ಗುಬ್ಬಚ್ಚಿ ಹಾರಿ ಅದರ ಗೂಡಿಗೆ ಹೋಯಿತು ಆಡು ಮತ್ತು ಕೋಳಿಗಳ ಗುಂಪು ಅವುಗಳ ಮನೆಗೆ ಸಂಜೆ ಆಗುವಾಗ ಹಿಂತಿರುಗಿದವು ಸರಿ ಮಕ್ಕಳೇ ಈಗ ನೀವು ಇವತ್ತು ಕಲಿತ ಹೊಸ ಗುಂಪುಗಳು ನೋಡಿದ್ರಲ್ವಾ 6 7 8 9 ನೋಡಿದ್ರಲ್ವಾ ಇದನ್ನು ನೀವೇನು ಮಾಡಬೇಕು ಈ ತರಗತಿ ಕಳೆದ ಮೇಲೆ ನೀವು ಈ ಗುಂಪುಗಳ ಹೊಸ ಗುಂಪು ಉಂಟಲ್ವಾ ಚಿತ್ರ ಮಾಡಿಯೋ 5 ರವರೆಗೆ ಇರೋದು ಬೇಡ ಇವತ್ತು ಕಲಿತ ಹೊಸ ಗುಂಪುಗಳದ್ದು ನೀವು ಚಿತ್ರ ಮಾಡಿ ಆಗಬಹುದು ಅಥವಾ ನಿಮಗೆ ಚಿತ್ರ ಸಿಕ್ಕಿದ್ರೂ ಆಗಬಹುದು ಕಟ್ ಮಾಡಿ ಗುಂಪುಗಳಾಗಿ ಮಾಡಬೇಕು ಆ ಗುಂಪುಗಳಿಗೆ ಹೆಸರು ಇಡಬೇಕು ಏನು 6 ರ ಗುಂಪು 6 ರ ಗುಂಪಿನ ಚಿತ್ರದ ಕಟ್ ಮಾಡಿ ಆ ಚಿತ್ರವನ್ನೆಲ್ಲ ಕಟ್ ಮಾಡಿ ಅಂಟಿಸಿ ಅಥವಾ ಚಿತ್ರ ಮಾಡಿ ಅದರ ಕೆಳಗೆ 6 ಚಿತ್ರ ಇದ್ದರೆ ಅದರ ಕೆಳಗೆ 6 ಅಂತ ಬರೆಯಬೇಕು ಗುಂಪುಗಳ ಹೆಸರು ಬರೆಯಬೇಕು ಯಾವದರದಲ್ಲ 6 ರದ್ದು 7 ರದ್ದು 8 ರದ್ದು 9 ರದ್ದು ಮಾಡ್ತಿರಲ್ವಾ ಎಲ್ಲರೂ ಮಾಡ್ತಿರಲ್ವಾ
ಸರಿ ಮಕ್ಕಳೇ, ಹಾಗಾದರೆ ನಾವು ಮುಂದಿನ ತರಗತಿಯಲ್ಲಿ ಕಾಣುವ. ನಮಸ್ತೆ.